ಈ ಕಾಲದಲ್ಲೂ ಬಹಿಷ್ಕಾರ ಆಗ್ತಾರಾ, ಇದು ನಿಜನಾ ಅನ್ನೋ ಪ್ರಶ್ನೆ ಜಾಸ್ತಿ ಜನನ ಕಾಡ್ತಾ ಇದೆ. ಆದರೆ ಈ ಘಟನೆ ಸಂಪೂರ್ಣ ನಿಜ. ನಿನ್ನ ಮಗನ ಮುಟ್ಟಿಬಿಟ್ಟಿದ್ದಾನೆ, ದೇವರು ಬಿಂದು ಆಗಿಬಿಟ್ಟಿದೆ, ನಾವು ಶಾಂತಕಾರ ಮಾಡಿಸ್ತೀವಿ, ನೀವು 60,000 ಕಟ್ಟಲೇಬೇಕು ಅಂದ್ರು. ಈ ಅಮ್ಮ ಹೇಳ್ತಾರ ಸುಳ್ಳು ಅಂತಾರೆ, ಆದರೆ ಸಂಪೂರ್ಣವಾಗಿ ಎಲ್ಲ ನಿಜ. ಆಡಿಯೋ ಇದೆ, ನೀವೇ ಕೇಳಿ. ಯಾವಾಗ ಆಗಬೇಕಾಗಿತ್ತು, ಊರು ಖಾಲಿ ಮಾಡಿಸ್ಬೇಕಾಗಿತ್ತು, ಏನನ್ನ ಸುಮ್ಮನೆ ಚೆನ್ನಾಗಿಲ್ಲ ಇಲ್ಲ ಪಿಕ್ಚರ್ ಎಲ್ಲ ಮಾಡೋದು ನಾನೇ. ಅಷ್ಟು ದುಡ್ಡು ಅಲ್ಲ, ಲೆಕ್ಕ ಹೇಳ್ಬಿಡಪ್ಪ ಅಕ್ಕ. ನಮ್ ಕೈಯಾಗ ಎತ್ತಿಲ್ಲ ಸ್ವಾಮಿ ಅಷ್ಟೊಂದು ಕೊಡಕ. ನಾವು ನಾವು ನಮ್ ಕೈಯಾಗ 60,000 ಅಂತ ನಮ್ಗೆ ಎತ್ತನೇ ಇಲ್ಲ ಸ್ವಾಮಿ. ನಮ್ತಾಗ ಎತ್ತಿಲ್ಲ ಸ್ವಾಮಿ. ಕಿತ್ತಾಕೋ ನಮ್ ಕೈಯಾಗ ಎತ್ತಿಲ್ಲ, ನಾವು 1 ರೂಪಾಯಿ ಕೊಡಕ್ ನಮ್ದಾಗ ಎತ್ತಿಲ್ಲ. ನಾವೇನಣ್ಣ ಮಾಡಕತ್ತದ, ಮಗು ಗೊತ್ತಿಲ್ಲ ತಪ್ಪು ಮಾಡೋದಂತ ಅಲ್ಲಣ್ಣ. ನಾವೇನು ನಾವೇನ್ ದೊಡ್ಡವ್ರ ಮಾಡಿದಿರಣ್ಣ ಅಲ್ಲಣ್ಣ. ನಾವ್ ದೊಡ್ಡವ್ರ ಮಾಡಿದ್ರ ನೀವ್ ಚೊಪ್ಪಿನ ಅವ್ರನ್ನ ಹೊಡ್ಕೊಂತೀವಿ. ಗೊತ್ತಿಲ್ದಿರೋದ್ರೆ ಅವ್ನ ಕೆಲಸ ಮಾಡಿದ್ನ. ಅವ್ನ್ ಹೇಳ್ತಾನಮ್ಮ ನನ್ ನೀವ್ ತಂದ್ರಿಕ್ಬೇಕು ಅಂತೇಳ. ಹಂಗ್ ನಾವೇ ಹಂಗ್ ಮಾಡಿಲ್ಲಣ್ಣ, ನಾವ್ ಹಂಗ್ ಮಾಡಿಲ್ಲ. ನಾವ್ ಹೇಳ್ತಾ ಇಲ್ಲ, ನಾವ್ ತೊಂದ್ರೆ ಮಾಡ್ಬೇಕಂತ ಮಾಡಿಲ್ಲಣ್ಣ. ಏನಣ್ಣ ಮಗು ತಪ್ಪು ಮಾಡ್ಬಿಟ್ಟಿದ್ದೆ, ತಪ್ಪಾಯ್ತು. ನನ್ ಮಗು ಹೇಳ್ತೇನಲ್ಲ, ನನ್ ಮಗು ದುಡ್ಡು ಕೊಡಕ್ಕಾಗಲ್ಲ, ಖಾಲಿ ಮಾಡ್ರಿ ಅಷ್ಟೇ. ಇನ್ ಬೇರೆ ಇನ್ನೇನಿಲ್ಲ, ಇಲ್ಲ 60,000 ದುಡ್ಡು ಕೊಡ್ರಿ, ಇಲ್ಲ ಊರ್ ಖಾಲಿ ಮಾಡ್ರಿ. ಮಗನ್ ಮಾಡಿದ್ದು ತಂದೆ ತಾಯಿನೇ ಎತ್ಕೋಬೇಕು, ತಂದೆ ತಾಯಿ ಮಾಡಿದ್ ಮಗನೂ ಬೋಯಿಸ್ಕೊಬೇಕು, ಅಷ್ಟು ಕತೆ. ನೆನಪ ನಿನ್ಗೆ ಹೆಸರು ಹೇಳಿದ್ದೀನಿ, ಹೋಗ್ಬೇಡ ಅಲ್ಲಿಗೆ, ಹೋಗ್ಬೇಡ ಅಂತ. ನೋಡವ್ರ ಅಂತ ಹೇಳ್ತಾರಲ್ಲ, ನೀನ್ ಮುಟ್ಟಿಲ್ಲ ಅಂತ ಹೇಳ್ತಾರೆ, ನೋಡವ್ರ ಅಂತ ಹೇಳ್ತಾರಲ್ಲ. ದೂರ ದೂರ ಹೇಳ್ತಾರಲ್ಲ ಇವಾಗ ನೀನ್ ಮಾಡ್ದೆ ಅಂತ. ನಾನು 5,000 ಕೊಡ್ತೇನೆ ಅಣ್ಣ, ಅದ್ರ ಮೇಲೆ ನನ್ ತಗೊ 1 ರೂಪಾಯಿ ಇಲ್ಲ. ಇರೋದ್ ನಾವು ಕೂಲ್ ಮಾಡ ತಿನ್ನೋರೆ ಅಷ್ಟೇ. ನನ್ನ ಯತ್ನ ಬಂಡವಾಳ ನಾವ್ ಮಾಡಿದ್ರೆ ಇಲ್ಲ ಅಲ್ಲ, ನಾವ್ ತಪ್ಪು ಮಾಡಿದ್ರೆ ಬೇಕು ನಾವು ತಲುಪಿಸಿದ್ದೀರಣ್ಣ. ಊರ್ ಬಿಡ್ತೀರ ನಮ್ತಾಗಿಲ್ಲ, 5,000 ಕೊಡ್ತೀರಣ್ಣ. ನಾವೇನ್ ನಾ ದೊಡ್ಡ ನಾ ತಪ್ಪು ಮಾಡಿದ್ರೆ ತಲುಪಿಸಿದ್ದೀರಿ. ಮಾತಾಡಪ್ಪ ಏನ್ ಇಷ್ಟ ಇದೆ ಮಾತು ಮಾತಿಲ್ಲ. ನೀನ್ ಹೇಳಿದ್ಮೇಲೆ ನಾವ್ ಹೇಳೋದು, ನಾವ್ ಹೇಳೋದು ನೀನ್ ಹೇಳ್ಬೇಡ. ಏನ್ ಹೇಳಿದ್ರೆ ಈಗ ಕೊಡು, ಅಷ್ಟೇ ಮಾತು. ಇದು ವಾಸ್ತವಾಂಶ. ಈ ಆಡಿಯೋನ್ ಕೇಳಿ ತುಂಬಾ ಮನ್ಸಿಗೆ ನೋವಾಗಿ ರಾತ್ರಿ 1:30 ಸಮಯದಲ್ಲಿ ಆ ಒಂದು ಮನೆಗೆ ಭೇಟಿ ಕೊಟ್ಟು ಬೆಳಗ್ಗೆ ನಾವೇ ಅವ್ರನ್ನ ಕರ್ಕೊಂಡೋಗಿ ಕಂಪ್ಲೇಂಟ್ ಟೈಪ್ ಮಾಡಿಸಿ ಪೊಲೀಸ್ ಸ್ಟೇಷನಲ್ಲಿ ದೂರು ಕೊಡ್ತೀವಿ. ನಮ್ಮ ಮನವಿಗೆ ಸ್ಪಂದಿಸಿದಂಥ ಪೊಲೀಸ್ ಅಧಿಕಾರಿಗಳು ಬಹಿಷ್ಕಾರ ಆಗದಂಥವ್ರ ಪ್ರತಿಯೊಬ್ಬರ ಮೇಲೆಯೂ ಅಟ್ರಾಸಿಟಿ ಕಾಯ್ದೆಯಡಿ ಪ್ರಕರಣ ದಾಖಲು ಮಾಡಿದ್ರು. ನಂತರ ಸಮಾಜ ಕಲ್ಯಾಣ ಅಧಿಕಾರಿಗಳು ಮತ್ತು ಕಂದಾಯ ಇಲಾಖೆ ಅಧಿಕಾರಿಗಳು ಅವರು ಮನೆಗೆ ಭೇಟಿ ನೀಡಿ ಆ ಕುಟುಂಬಕ್ಕೆ ಸಾಂತ್ವನ ಹೇಳಿದರು. ನಾನು ಯಾವತ್ತೂ ಹೇಳೋ ಥರ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರು ಬಿಟ್ಟರೆ ಬೇರೆ ಯಾರೂ ನಮ್ಮ ದೇವರಿಲ್ಲ. ಆ ದಲಿತ ಮಹಿಳೆ ನಮಗೆ ಕಷ್ಟದಲ್ಲಿ ಆಗದೇ ಇರೋಂಥ ಈ ದೇವರುಗಳ ಫೋಟೋಗಳು ನಮಗೇನಕ್ಕೆ, ನಮಗಿರೋಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರನೇ, ಅವ್ರ ಫೋಟೋ ಮಾತ್ರನೇ ನಾವು ಹಾಕ್ತೀವಿ ಅಂತೇಳ್ಬಿಟ್ಟು ಎಲ್ಲ ಫೋಟೋಗಳನ್ನ ತೆಗೆದು ಕಿತ್ತು ಬಿಸಾಕಿ ಅಂಬೇಡ್ಕರ್ ಅವ್ರ ಫೋಟೋನ ಅವ್ರ ಮನೇಲಿ ಹಾಕ್ತಾರೆ. ರಾತ್ರಿ 1 ಗಂಟೆಯಲ್ಲಿ ಬಂದು ಸಂದೇಶ್ ಅಣ್ಣ ನಮಗೆ ಧೈರ್ಯ ಕೊಟ್ಟರು, ನಾವಿದ್ದೀವಿ ಏನೂ ಆಗೋದಿಲ್ಲ ಅಂದ್ಬಿಟ್ಟು ಸಂದೇಶ್ ಅಣ್ಣ ನಮ್ಗೆ ಕರ್ಕೊಂಡೋಗಿ ಕೇಸ್ ಮಾಡಿಸಿ, ಕೇಸ್ ಬುಕ್ ಮಾಡಿಸಿದ್ದಾರೆ, ಕೇಸ್ ಎಫೈಆರ್ ಆಗಿದೆ. ಸಂದೇಶ್ ಅಣ್ಣ ನಮಗೆ ನ್ಯಾಯ ಕೊಡಿಸಿದ್ದಾರೆ, ಹೆಲ್ಪ್ ಮಾಡಿದ್ದಾನೆ, ತುಂಬ ಸಹಾಯ ಮಾಡಿದೆ, ಥ್ಯಾಂಕ್ ಯು ಸಂದೇಶ್ ಅಣ್ಣ. ಹಗಲಾಗಲಿ ರಾತ್ರಿ ಆಗಲಿ ನಮ್ಮ ಜನರಿಗೆ ಸಮಸ್ಯೆ ಅಂತ ನಮ್ಮ ಗಮನಕ್ಕೆ ಬಂದರೆ ಇಮಿಡಿಯೇಟಾಗಿ ನಾವು ಹೋಗ್ತೀವಿ, ನಮ್ಮ ಜನರಿಗೆ ನ್ಯಾಯ ಕೊಡಿಸೇ ಕೊಡಿಸ್ತೀವಿ, ಅವ್ರ ಮುಖದಲ್ಲಿ ನಗುನ್ ನೋಡೇ ನೋಡ್ತೀವಿ. ಜೈ ಭೀಮ್. ಯಲಿ ಪಂಟರು ದಲಿತರು ಮೆರವಣಿಗೆ ತಾವೇ ಕಂಡ ಹೊಸದಾರಿಯಲಿ ಪಂಟರು ದಲಿತರು ಮೆರವಣಿಗೆ ಉರಿಯ
ಕಿಡಿಗಳು ಕಣ್ಣುಗಳಲ್ಲಿ, ಉರಿಯುವ ಪಂಜು ಕೈ ಕೈಯಲ್ಲಿ, ಕ್ರಾಂತಿಯ ಕಿಡಿಗಳು ಕಣ್ಣುಗಳಲ್ಲಿ, ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು, ಸಿಡಿದರು ಕೆಂಡದ ಉಂಡೆಗಳು. ದಲಿತರು ಬರುವರು ದಾರಿ ಬಿಡಿ, ದಲಿತರ ಕೈಗೆ ರಾಜ್ಯ ಕೊಡಿ, ದಲಿತರ ಕೈಗೆ ರಾಜ್ಯ ಕೊಡಿ.